ಇಲ್ಲ ರಾಮನ ನೋಡಿದ ಕೂಡಲೇ ಹಿಂದೆ ಬಿಡ್ತೀಯ ಬೈ ಮದುವೆ ಆಗಲಿಲ್ಲ ಅಂತ ಹೇಳ್ತೀಯ ಇಲ್ಲ ಅವರಲ್ಲಿ ಏನೋ ಸಮಸ್ಯೆ ಇದೆ ಅವರ ಸಮಸ್ಯೆ ಇದೆ ಅವರ ದೇಹದಲ್ಲಿ ರಕ್ತದ ಚಲನೆ ಸರಿಯಾದ ರೀತಿಯಲ್ಲಿ ಸ್ವಲ್ಪ ರಕ್ತದ ಚಲನೆ ನೀವು ಒಂದು ಕೆಲಸ ಮಾಡಿ ಒಮ್ಮೆ ದೀರ್ಘವಾದಂತಹ ಉಸಿರನ್ನು ಉಸಿರನ್ನು ತಮ್ಮ ನಾಸಿಕದ ಮುಖೇನ ತೆಗೆದುಕೊಳ್ಳಿ ಈ ಮಹಿಳೆಗೆ ಏನೋ ಸಮಸ್ಯೆ ಇದೆ ನೀವು ಒಮ್ಮೆ ಬಾಬಾ ರಾಮದೇವರೇ ನನಗೆ ಖಂಡಿತ ನೀವು ಇವರ ಇದು ಇದು ಹೆಂಗ ಆಗ್ತಿದೆ ಹೇಳಿದ್ರೆ ಆ ಓಶೋ ಅವ್ರದೆಲ್ಲ ಕೇಳಿದಾಗ ಆಗ್ತದೆ ಓಶೋ ಯಾರು ಗೊತ್ತಿಲ್ಲ ಗೊತ್ತಿಲ್ಲ ಓಶೋ ಗೊತ್ತಿಲ್ಲ ಇಲ್ಲ ಬೇರೆ ಏನು ಗೊತ್ತಿದೆ ನಿಮಗೆ ಇಲ್ಲ ಇಲ್ಲಿ ಸ್ಟೇಜಿಗೆ ಬಂದ ನಂತರ ಯಾರು ಗೊತ್ತಿಲ್ಲ ಬಾಬಾ ರಾಮದೇವ್ ಮಾತ್ರ ಗೊತ್ತು ಹೌದು ಯಾವ ನಿಮ್ಮ ಕಂಪನಿ ಯಾವ್ದು ಅಂತ ನಿಮಗೆ ಗೊತ್ತಿಲ್ಲ ಪತಂಜಲಿ ಪತಂಜಲಿ ನಿಮ್ಮ ಈ ರಾಮದೇವ್ ಹೆಸರು ಹೌದು ಬಾಬಾ ಸೇರುವ ಮೊದಲು ಏನಿತ್ತು ನೆನಪಿದೆ ಅಂತ ಕೇಳುದು ಹೇಳಬೇಕಂತ ಇಲ್ಲ ನೆನಪಿದ್ರೆ ಮಾತ್ರ ಕ್ಷಮಿಸಿ ಕ್ಷಮಿಸಿ ಕ್ಷಮಿಸಿದ್ದೇನೆ ಆ ವಿಚಾರಗಳ ಬಗ್ಗೆ ನಾನಂದ್ರೆ ನನ್ನ ಹೆಸರು ಬದಲಾದ ನಂತರ ಹಿಂದಿನ ನನಗೇನು 2013 ನೆನಪಾಗದು ಅದು ಏನು ಹಾಕಿಕೊಂಡು ಓಡಿದ್ರಲ್ಲ ನೀವು ಸನ್ಯಾಸಿ ಎಂದ ತಕ್ಷಣ ತನ್ನ ಹಿಂದಿನ ಎಲ್ಲ ವಿಚಾರಗಳನ್ನು ಮರೆತು ಹೊಸ ಜೀವನಕ್ಕೆ ಇಲ್ಲ ಪ್ರತಿದಿನ ಹೀಗೆ ಮಾಡ್ತೀರಾ ನಿನ್ನೆ ಮಾಡಿದ ನೆನಪಿಲ್ಲ ಅಂದ್ರೆ ನನ್ನ ಹಿಂದಿನ ಯಾವ ರೀತಿಯ ಒಂದು ನನ್ನ ಹೆಸರು ಬದಲಾಗುವುದಕ್ಕಿಂತ ಮುಂಚೆ ಹೇಗೆ ನಿಮ್ಮ ಮೆಮರಿ ಎಷ್ಟು ಉಳಿಯಿತು 2 ದಿವಸಕ್ಕೆ 1 ವಾರ ಹೇಗೆ ನಾನಂದ್ರೆ ಬೇಕಾದದನ್ನು ಮಾತ್ರ ಇಟ್ಟು ಬೇಡದ್ರು ನನ್ನ ಹೆಸರು ಬದಲಾದ ನಂತರ ನನ್ನ ಮೊದಲಿನ ಹೆಸರನ್ನು ಹಿಡಿದುಕೊಂಡು ನಿಮ್ಮ ಹೆಸರು ಬದಲಾವಣೆ ಆದದ್ದು ಯಾವಾಗ ಹೇಳಬೇಕಂತ ಇಲ್ಲ ನಮ್ಮನ್ನು ಕ್ಷಮಿಸಿ ನಮ್ಮನ್ನು ನೀವು ಕ್ಷಮಿಸಬೇಕು ಕಡಿಮೆ ಮಾರ್ಕ್ಸ್ ಕೊಟ್ರೆ ಈಗ ನನ್ನ ಹೆಸರು ಬದಲಾಗಿ ಆಗಿದೆ ಅಲ್ಲ ಬಾಬಾ ರಾಮದೇವರ ನೀವು ನಿಮ್ಮದು ಕುಷ್ಠರೋಗ ಇತ್ತಲ್ಲ ರೋಗ ಇರ್ಲಿಲ್ಲ ನನಗೆ ರೋಗ ಇದ್ದದ್ದನ್ನು ಮರೆತು ಬಿಟ್ಟಿದೆ ನಾನು ರೋಗ ಇದ್ದದ್ದನ್ನು ಮರೆತು ಬಿಟ್ಟಿದ್ದೇನೆ ದಾಡಿ ಹೇಳಿದ್ರೆ ದಾಡಿ ಅಲ್ಲ ಇದು ನಿನ್ನೆಯ ದಿನದಲ್ಲಿ ನನಗೆ ದೆಹಲಿಯಲ್ಲಿ ಒಂದು ಕಾರ್ಯಕ್ರಮ ಇತ್ತು ದೆಹಲಿಯಲ್ಲಿ ಒಂದು ಕಾರ್ಯಕ್ರಮ ಇದ್ದ ಕಾರಣ ಹೇಗೆ ನಡ್ಕೊಂಡು ಬಂದ್ರು ದೆಹಲಿಯಿಂದ ರಸ್ತೆಯ ಬದಿಯಲ್ಲಿ ಒಂದು ಯೋಗ ಕಾರ್ಯಕ್ರಮ ಎಲ್ಲಿ ದೆಹಲಿಯಲ್ಲಿ ಹೌದು ಅಲ್ಲಿ ರೋಡ್ ಅಲ್ಲಿ ನಾನು ಇದು ಯೋಗಾಸನ ಮಾಡ್ತಾ ಇದ್ದೇನೆ ಹೌದು ಯೋಗಾಸನ ಮಾಡ್ತಾ ಇದ್ದೇನೆ ಹೌದು ನಮ್ಮದಂದ್ರೆ ರಸ್ತೆ ಬದಿಯಲ್ಲಿ ಒಂದು ಕಾರ್ಯಕ್ರಮ ನಾವು ವಾಯುಮುಕ್ತ ಆಸನ ಮಾಡ್ತಾ ಇದ್ದೀವಿ ವಾಯುಮುಕ್ತ ನಮ್ಮಲ್ಲಿ ಇದು ವಾಯುಮುಕ್ತ ಆಸನ ಮಾಡೋದು ಯಾರು ವಾಯು ಇದ್ದವರ ವಾಯು ಇದ್ದವರಿಗೂ ಆಗ್ತದೆ ಹೌದು ಖಂಡಿತವಾಗಿ ಅದೇ ರೀತಿ ಯಾರಲ್ಲಿ ಅಂದ್ರೆ ಇದು ಯಾವಾಗ ನಿನ್ನೆ ಅದಲ್ಲ ಹೌದು ಮೊನ್ನೆದು ನಿಮಗೆ ನೆನಪಿರಲಿಲ್ಲ ನಿನ್ನೆದು ಅಲ್ಲಿ ಮಾಡಿದ ಕಾರಣ ರಸ್ತೆ ಬದಿಯಲ್ಲಿ ಧೂಳು ಬಂದು ನನ್ನ ಗಡ್ಡೆದಲ್ಲಿ ಕೂತ್ಕೊಂಡು ಧೂಳು ಬಂದ್ರೆ ಗಡ್ಡೆ ಕಟ್ಟಿಕೊಂಡು ಹಾಗೆ ತುರಿಸ್ಲಿಕ್ಕೆ ಸ್ಟಾರ್ಟ್ ಆಯ್ತು ಇಲ್ಲ ಅದು ವಾಯು ಇದ್ದಲ್ಲ ಧೂಳು ಎಲ್ಲಿಂದ ಬಂತು ವಾಯುವಲ್ಲಿ ಧೂಳು ಬಂದದಲ್ಲ ವಾಯುಮುಕ್ತಾಸನ ಮೊದಲಿಗೆ ನಿಮ್ಮ ಎರಡೂ ಕಾಲನ್ನು ಚಾಚಿ ಇದು ವಾಯುಮುಕ್ತಾಸನ ಅಲ್ಲ ಅಂತ ನಾನು ಪ್ರೂವ್ ಮಾಡಿದ್ರೆ ಎಂತ ಕೊಡ್ತೀನಿ ನಾನು ಇದನ್ನು ವಾಯುಮುಕ್ತಾಸನ ಅಂತಾಸನೇ ವಿರುದ್ಧ ಮಾತಾಡ್ಲಿಕ್ಕೆ ನಮ್ಮಲ್ಲಿ ವಾಯುಮುಕ್ತಾಸನ ಹೇಳಿದ ಮಾತ್ರಕ್ಕೆ ಈ ರೀತಿಯಲ್ಲಿ ವಾಯು ಹೀಗೆ ಸಾಕ್ತದೆ ಅದು ವಾಯು ಬಿಡುವಂತದ್ದು ವಾಯು ಬಿಡುವಂತದ್ದು ಅದು ನಿಮ್ಮ ದೇಹದಲ್ಲಿ ಬೇಡದಂತಹ ಕಶ್ಮಲಗಳು ಇದು ನಿಮ್ಮ ಗ್ಯಾಸ್ಟ್ರಿಕ್ ಸಮಸ್ಯೆಗಳಿಗೆ ಗ್ಯಾಸ್ಟ್ರಿಕ್ ಸಮಸ್ಯೆಗಳಿಗೆ ಗ್ಯಾಸ್ಟ್ರಿಕ್ ನಲ್ಲಿ ನಿಮ್ಮ
ಈ ಹೊಟ್ಟೆ ಭಾಗದಲ್ಲಿ ಗ್ಯಾಸ್ ಇಲ್ಲ, ಆ ರೀತಿ ಅಲ್ಲ. ಹೊಟ್ಟೆ ಭಾಗದಲ್ಲಿ ಅಥವಾ ಬೆನ್ನಿನ ಭಾಗದಲ್ಲಿ ಉಳುಕು ಸಿಕ್ಕೊಳ್ಳುವಂತಹ ಎಲ್ಲ ಸಮಸ್ಯೆಗಳಿರುತ್ತದೆ. ಆ ಸಮಸ್ಯೆಗಳಿಗೆ ಇದರಿಂದ ಸಂಪೂರ್ಣ ಮುಕ್ತ. ಅದು ಪಕ್ಕ ಅದು ಓಮಿನಿಯಲ್ಲಿ ಬರ್ತಾರಲ್ಲ 12 ರೋಗಗಳಿಗೆ. ಸಣ್ಣ ಮೈಕ್ ಬಂದು ಸ್ಪೀಕರ್ ಹಾಕಿ. ಹೌದು, ನಿಮಗೆ ಏನೇ ಸಂಸಾರದಲ್ಲಿ ಸಮಸ್ಯೆ ಇದ್ದರೂ ಬನ್ನಿ ಒಂದು ಮಾತ್ರ ನೀವು ಸತ್ಯ ಅದೇ. ಜನತೆಗೆ ತಿಳಿದಿದೆ. ಈಗ ಅದು ಬಿಡಿ, ನಿಮ್ಮ ಓಮನೆಯಲ್ಲಿ ಉಂಟು. ನನ್ನ ಓಮನೆ ಇಲ್ಲ. ರಾಮದೇವರೇ, ನಿಮ್ಮ ಹತ್ರ ಅದು ಮಾತ್ರ ಉಂಟಾ? ಯಾವುದು? ಒಂದು ಗುಳಿಗೆ ತಿಂದ್ರೆ. ಯಾವುದು? ಒಂದು ಗುಳಿಗೆ ತಿಂದ್ರೆ. ಸ್ವಲ್ಪ ಕೋವಿಡ್ ಬಗ್ಗೆ ನಿಮ್ಮ ಒಂದು ಏನು ಇತ್ತಲ್ಲ ಔಷಧ ನಿಮ್ದು, ಹೌದು, ಅದರ ಬಗ್ಗೆ ನೆನಪಿದೆ? ಅದು ಮರ್ತೋಗಿದೆ? ಇಲ್ಲ ಇಲ್ಲ, ನೆನಪಿರ್ಲಿಕ್ಕಿಲ್ಲ, ಅವರಿಗೆಲ್ಲ ಮರ್ತೋಗ್ತದೆ. ನೀವು ಯಾವ ವ್ಯಾಕ್ಸಿನ್ ತಗೊಂಡ್ರಿ? ನಾನು ವ್ಯಾಕ್ಸಿನ್ ತಗೊಳ್ಳಿಲ್ಲ. ಯಾಕೆ? ನನ್ನ ದೇಹ ಒಂದು ಲೆಕ್ಕದಲ್ಲಿ ಅಪರಾಧ, ಗೊತ್ತಿದ್ಯಾ? ತೊಂದರೆ ಇಲ್ಲ, ನನಗೆ ವ್ಯಾಕ್ಸಿನ್ ಅಗತ್ಯ ಇಲ್ಲ. ಇಲ್ಲ, ನನ್ನನ್ನು ನಂಬಿಕೊಂಡಿದ್ದಾರೆ. ಅಪರಾಧ ಅಂತ ಹೇಳಿದ್ರೆ ಜೈಲಿಗೆ ಹೋಗಿ ಏನ್ ಹೇಳ್ತೀರಾ? ನಾನು ಅಪರಾಧ ಮಾಡಲಿಲ್ಲ. ನೀವು ಜೈಲಿಗೆ ಹೋಗಿಲ್ವಾ? ನಾನು ನಮ್ಮ ದೇಶಕ್ಕೆ ಯೋಗದ ಮುಕ್ತ, ಕೋವಿಡ್ ಅದೇ ರೀತಿ ಯಾವುದೇ ರೀತಿಯ ಸಾಂಕ್ರಾಮಿಕ ರೋಗಗಳಿಂದ ಮುಕ್ತಿಯಾಗಬಹುದು ಎನ್ನುವುದಕ್ಕೆ ಸಾಕ್ಷಿಯಾಗಿದ್ದೇನೆ. ನಾನು ಯಾವುದೇ ರೀತಿಯ ವ್ಯಾಕ್ಸಿನ್ ತಗೊಳ್ಳಿಲ್ಲ, ನಾನು ಕೋವಿಡ್ ನಿಂದ ಮುಕ್ತನಾಗಿದ್ದೇನೆ. ಓಕೆ, ಈಗ ಪೆಟ್ರೋಲ್ ಇದು ರೇಟ್ ಎಷ್ಟು ನಿಮಗೆ? ಎಲ್ಲಿ ಬೇಕು ಪೆಟ್ರೋಲ್ ಇದು ರೇಟ್? ಮಂಗಳೂರು. ನಿಮಗೆ ಯಾವ ರೇಟ್ ಗೊತ್ತು ಅಂತ ಅದು ಹೇಳಿ. ಅಂದ್ರೆ ಪೆಟ್ರೋಲ್ ದರಗಳು ರಾಜ್ಯ ರಾಜ್ಯಗಳಿಗೆ ಬದಲಾಗಿರ್ತದೆ. ಓಕೆ ಓಕೆ, ಈಗ ಯಾವ ರಾಜ್ಯದ ಬಗ್ಗೆ ನೀವು ಹೇಳಲಿಕ್ಕೆ ಇಚ್ಛಿಸ್ತೀರಾ? ನಾನು ಕರ್ನಾಟಕದಲ್ಲಿ. ಕರ್ನಾಟಕ 101.5 ಇದೆ. ಓಕೆ, ಬೇರೆ ಯಾವ ರಾಜ್ಯ? ನೀವು ಹೇಳಿದ್ರಿ ಸರ್ಕಾರ ಬಿಜೆಪಿ ಸರ್ಕಾರ ಬಂದ್ರೆ ಎಷ್ಟು? 30 ರೂಪಾಯಿ. ಯಾರು ಹೇಳಿದ್ರು? ರೆಕಾರ್ಡ್ ಇದೆ, ತೋರಿಸ್ತಾರೆ. ನೀವೇ ಹೇಳಿದ್ರೆ ನಿಮಗೆ ನೆನಪಿರಲಿಲ್ಲ ಸರ್. ನಿಮಗೆ ಕ್ಷಮಿಸಿ, ಬಿಜೆಪಿ ಸರ್ಕಾರ ಬರಲಿಲ್ಲ. ಅಲ್ಲ, ಬಿಜೆಪಿ ಸರ್ಕಾರ ಇದ್ದದ್ದು ಮಾಡಿ. ನಾನು ಹೇಳಿದಂತದ್ದು ಈ ವರ್ಷ ಬಿಜೆಪಿ ಸರ್ಕಾರ, ಬಾಬಾ ರಾಮದೇವ್ ಹೊಸ ಸ್ಟೇಟ್ಮೆಂಟ್ ಪೆಟ್ರೋಲ್ ಬಗ್ಗೆ ಕೇಳಿ. ಈ ಸಲದ್ದು ಬಿಜೆಪಿ ಸರ್ಕಾರ ಬರ್ತಿದ್ರೆ ಎಲ್ಲಿ? ಕರ್ನಾಟಕದಲ್ಲಿ. ಪೆಟ್ರೋಲ್ ರೇಟ್ ಡಿಸೈಡ್ ಮಾಡುದು ಯಾರು? ಕರ್ನಾಟಕ ಗೌರ್ಮೆಂಟ್. ಅಯ್ಯೋದೇ ಕರ್ನಾಟಕ ಗೌರ್ಮೆಂಟ್ ಮತ್ತೆ ಯಾರು? ನಿಮ್ಮ ದೆಹಲಿಗೆ ಸಹ ಕರ್ನಾಟಕ ಸರ್ಕಾರ ಡಿಸೈಡ್ ಮಾಡುದು? ಹಾಗಲ್ಲ, ಪಂಜಾಬಿಗೆ ಕರ್ನಾಟಕ ದರಗಳು ರಾಜ್ಯ ರಾಜ್ಯಕ್ಕೆ ಬದಲಾಗಿರ್ತದೆ. ರಾಮದೇವ್ ಅವರು, ನಿಮಗೆ ತಲೆಗೆ ತೆಂಗಿನ ಬಿದ್ದಿದೆ. ಸರಿ, ತೊಂದರೆ ಇಲ್ಲ, ಖಂಡಿತ ಬಿದ್ದಿದೆ. ಆದ್ರೂ ನಾನು ಜೀವಂತವಾಗಿದ್ದೇನೆ. ಯಾಕೆ? ಅದು ನೀವು ಜೀವಂತವಾಗಿದ್ದೀರಾ ಯಾಕೆ ಅಂತ ಹೇಳಿದ್ರೆ, ಬುರ್ಕಾ ಹಾಕಿ ಓಡಿದ ಯಾರು? ನೀವು. ಸರಿ, ಅದು ನೆನಪಿರ್ಲಿಕ್ಕಿಲ್ಲ ಅಂತ. ರಾಮದೇವ್ ಅವರೇ, ನಿಮ್ಮದು ಪ್ರತಿ ಒಂದು ಕಣ್ಣುಡಿಯುವುದು, ಇನ್ನೊಬ್ಬ ಅಜ್ಜ ತಲೆ ಕೂದಲಿಲ್ಲದ ಅಜ್ಜ ಅಂತ, ಅದೇ ಯಾರು? ಅಜ್ಜ ಅಲ್ಲಪ್ಪ, ಅವನು ಮ್ಯಾನೇಜಿಂಗ್ ಡೈರೆಕ್ಟರ್. ಯಾರದು? ಕೊಟ್ರ ಸಿದ್ದೋರೆಡ್ಡಿಗೆಲ್ಲ ಕೊಡದಿಂದ? ಅದು ನನ್ನ ಅಭಿಮಾನಿಗಳು. ಅಭಿಮಾನಿಗೆ ಮೊನ್ನೆ ಹಾರ್ಟ್ ಅಟ್ಯಾಕ್ ಆಯ್ತು, ಪತಂಜಲಿಯಿಂದ ಔಷಧಿ ಕೊಡದೆ ಏನು ಅಲೋಪತಿ ಆಸ್ಪತ್ರೆಗೆ ಅಡ್ಮಿಟ್ ಮಾಡಿದ್ರು. ತೊಂದರೆ ಇಲ್ಲ, ಬಾಬಾ ರಾಮದೇವ್ಗೆ ನಿನ್ನೆ ಏನಾದದ್ದು ನೆನಪಿಲ್ಲ, ಬಿಟ್ಟು ಬಿಡುವ. ಸಮಯ ಆಯ್ತಂತ ಭಾವಿಸ್ತೇನೆ. ಆದ್ರೂ ನಮ್ಮ ಭಕ್ತರಿಗೆ ಏನಾದ್ರು ನಿಮ್ಮಿಂದ ಒಂದು ಪೋಸ್ ಮೂಲಕ ಒಂದು ಒಳ್ಳೆ ಪೋಸ್, ಪೋಸ್ ಮತ್ತೆ ಒಂದು ಎರಡು ಮೂರು ವಾಕ್ಯಗಳು, ಒಂದು ವಾಕ್ಯ ಮಾತು. ಭಕ್ತರೇ, ಸರ್ ಪೋಸ್ ಇಲ್ಲ. ಈಗ ಎಲ್ಲೋ ಇದು ಇವರೇ ಮ್ಯಾನೇಜಿಂಗ್ ಡೈರೆಕ್ಟರ್ ಸೈಡ್ ಅಲ್ಲಿದ್ದು? ನಾನಾಗೆ ಹೇಳಿದಂತೆ ಇವತ್ತು ಬಿಳಿ ಅನ್ನದ ಊಟವನ್ನು ಮಾಡಿ ಬಹಳಷ್ಟು ಜನರಿಗೆ ಗ್ಯಾಸ್ಟ್ರಿಕ್ ಸಮಸ್ಯೆ ಆಗಿರಬಹುದು. ಇವತ್ತೆಲ್ಲರೂ ನೀವು ನಿಮ್ಮ ನಿಮ್ಮ ಮನೆಗೆ ಹೋಗಿ ನಾನು ಹೇಳಿಕೊಟ್ಟಂತೆ ಆ ವಾಯು ಗುಪ್ತಾಸನವನ್ನು ಪ್ರಯತ್ನಿಸಿದ್ದೇನೆ. ನಾಳಿನ ದಿನದಲ್ಲಿ ನೀವು ಖಂಡಿತವಾಗಿ ಗುಣಮುಖರಾಗುತ್ತೀರಿ. ಎಲ್ಲರಿಗೂ ಧನ್ಯವಾದಗಳು. ಒಂದು ಬೇಜಾರು ಏನಂತ ಹೇಳಿದ್ರೆ, ಪತಂಜಲಿ ಈವನ್ ಅನ್ಮೆನ್ಷನೇಬಲ್ಸ್ ತಯಾರು ಮಾಡ್ತಾರೆ. ಅನ್ಮೆನ್ಷನೇಬಲ್ಸ್ ಬಾಬಾ ಅವರಿಗೆ ಗೊತ್ತಿದೆ. ಅನ್ಮೆನ್ಷನೇಬಲ್ಸ್ ಕಾಣದಿಲ್ಲ ಅಂತ ಬಟ್ಟೆಗಳು ಹೇಳಿ. ಇಲ್ಲ ಇಲ್ಲ, ಅವ್ರಿಗೆ ಎಂತದ್ದು ಗೊತ್ತಿಲ್ಲ. ಬಾಬಾ ರಾಮದೇವ್ ರಾಮರಾಜದ ಪ್ರಾಡಕ್ಟ್ ಬ್ರ್ಯಾಂಡ್ ಪ್ರಮೋಟ್ ಮಾಡ್ತಾ ಇದ್ದಾರೆ. ಧನ್ಯವಾದಗಳು ಬಾಬಾ. ಹೋಗುವಾಗ ಥ್ಯಾಂಕ್ ಯು ಕಂಟೆಸ್ಟೆಂಟ್ ನಂಬರ್ 3. ನೆಕ್ಸ್ಟ್ ಪರ್ಫಾರ್ಮೆನ್ಸ್ ಕಂಟೆಸ್ಟೆಂಟ್ ನಂಬರ್. ನಮ್ಮ ತುಳು ಅವರಿಗೆ ಸ್ಟ್ರೇಟಿಂಗ್ ಮಾಡಿದ್ದು. ಓಕೆ, ಡೈ ಯಾವಾಗ ಮಾಡಿದ್ದು? ಯಾವುದು ಡೈಯಿಂಗ್? ಡೈಯಿಂಗ್ ಡೈಯಿಂಗ್ ಅಂದ್ರೆ ಸಾಯುವುದಲ್ಲ, ಕಲರ್ ಕಲರ್ ಅಣ್ಣ ಕಲರ್. ಯಾವ ಕಲರ್? ಅದು ಒಂದ್ ಸ್ವಲ್ಪ ಚಿಲ್ರೆ ಒಳ್ಳಿತ್ತು. ಸಾಧು ಅವರೇ, ನಿಮ್ಮ ಸಜ್ಜಿಗೆ ಬಜಿಲಿ ಉಂಟಲ್ಲ, ಹೌದು, ತುಳುವವರಿಗೆ ಸಜ್ಜಿಗೆ ಅಂದ್ರೆ ಆಗುದಿಲ್ಲ, ಇನ್ನೊಂದಂದ್ರೆ ಭಯಂಕರ ಪ್ರೀತಿ. ಬಜಿಲ್ ಅಂದ್ರೆ ಆಗ್ತದೆ ಅಲ್ಲಿ ಹುಡುಗ.
ಹುಡುಗಿಯರು ಕೈ ಬರ್ತಲ್ಲ ಮೇಲೆ ಎಷ್ಟು ಪೇಮೆಂಟ್ ಕೊಡ್ತೀನಿ ನಿಮಗೆ ಬಜಿಲ್ ಮಾಡ್ಲಿಕ್ಕೆ ಸಜ್ಜಿಗೆ ಬಜಿಲ್ ನೋಡಿ ಅದನ್ನ ಅಗ್ರಿಮೆಂಟ್ ನಾವು ಡಿಸ್ಕ್ಲೋಸ್ ಮಾಡುವಂಗಿಲ್ಲ ಬಟ್ ನಾವು ಇದು ಪೇಮೆಂಟ್ ಗೋಸ್ಕರ ಮಾಡೋದಲ್ಲ ಈ ಜನರ ಪ್ರೀತಿಗೋಸ್ಕರ ಮಾಡೋದು ನನಗೆ ಒಂದು ವೆರಿ ಓಲ್ಡ್ ಡೈಲಾಗ್ ಇದೆ ಬ್ಯೂಟಿಫುಲ್ ಪುನೀತ್ ರಾಜ್ಕುಮಾರ್ ಜೊತೆಯಲ್ಲಿ ನಿಮ್ಮ ಒಂದು ಫಿಲ್ಮ್ ಬ್ಯೂಟಿಫುಲ್ ಫಿಲ್ಮ್ ಇದೆ ಹೆಸರು ಅವನು ಹೇಳಿದಲ್ಲ ಯಾರಿಗೆ ಉಂಟು ಯಾರಿಗೆ ಇಲ್ಲ ಈಗ ನನಗೆ ಕನ್ಫ್ಯೂಷನ್ ನಿಮಗೆ ಉಂಟಾ ಇಲ್ಲ ಅಂತ ನಿಮಗಿಲ್ಲ ಅಲ್ಲ ಅವ್ರು ಬೇರೆ ಉಂಟ ಹೇಳಿದ ಅಷ್ಟೇ ಸಾಧು ನಿಮ್ಮ ಹೆಸರು ಹಲೋ ಫಿಲ್ಮ್ ಇದು ಹೆಸರು ಯಾರಿಗೆ ಉಂಟು ಯಾರಿಗೆ ಇಲ್ಲ ಸೊ ಯಾರಿಗೆ ಏನಿತ್ತು ಏನಿರಲಿಲ್ಲ ಅಂತ ಕೇಳೋದು ಸರ್ ಇವರದ್ದು ಎಲ್ಲ ಮೂವಿಗಳಿಗೆ ಯಾರಿಗುಂಟು ಯಾರಿಗಿಲ್ಲ ಸಜ್ಜಿಗೆ ಬಜಿಲ್ ಹೇಳಿ ಹೇಳಿ ಸರ್ ಸಾಧು ಅವರೇ ನಿಮ್ಮ ಹೆಸರೇನು ನಿಮ್ಮಿಂದ ಒಂದು ಸಾಂಗ್ ಕೇಳಬೇಕು ಐ ಹ್ಯಾವ್ ಟು ಇವರ ಮಾಡಲೇಬೇಕು ಒಂದು ನನ್ನ ಹೆಸರು ಹೇಳಿ ಸಾಂಗ್ ಶುರು ಮಾಡಿ ಸಾಂಗ್ ಬಗ್ಗೆ ಹೇಳೋದಾದ್ರೆ ನಾವು ಕಾಮಿಡಿ ಬಿಟ್ಟು ಸಾಂಗ್ ಬಂದಾಗ ಕಾಮಿಡಿ ಸೀನ್ ಅದು ನಿಮ್ಮದೊಂದು ಇಂಟರ್ನ್ಯಾಷನಲ್ ನಗಡು ಒಂದು ಸ್ಟೈಲ್ ಅದೀಗ ಬಾಬಾ ರಾಮದೇವ್ ಬಂದಿದ್ರು ಅದು ನಿಮಗೆ ಅನ್ನ ತಿಂದು ಬರ್ತಾ ಇಲ್ಲ ಬರ್ತಾರೆ ವೈಲ್ಡ್ ರೈಸ್ ತಿಂದ್ರೆ ಸರಿ ಆಗ್ತದೆ ಎಲ್ಲ ಬರ್ತಾರೆ ಅವ್ರು ಯಾವ್ದೊಂದು ಆಸನ ತೋರಿಸಿದ್ರು ಹೌದು ಮುಕ್ತ ಆಸನ ಆಸನ ಸಾಧು ಅಂತಲ್ಲವೇ ನಿಮಗೆ ಮಸಾಜ್ ಅಂದ್ರೆ ಬಾರಿ ಇಷ್ಟ ಅಂತಲ್ಲ ಯಾವ್ದು ಮಸಾಜ್ ಹೌದು ಯಾರಿಗೆ ಒಂದು ಮಾಡಿ ಮಸಾಜ್ ಮಸಾಜ್ ಒಂದು ಮಸಾಜ್ ಮಾಡಿ ರೀಸೆಂಟ್ಲಿ ಸರ್ ಮಸಾಜ್ ಮಾಡಿ ಸಿಕ್ಕಿಬಿದ್ರು ಯಾವ ಮಸಾಜ್ ಎಲ್ಲಿ ಮಸಾಜ್ ಅಲ್ಲಿ ಮಸಾಜ್ ಮಾಡಿಸಿದ ನೀವು ಮಾಡ್ತಿದ್ದಾರೆ ಮಾಡ್ಲಿ ಎಲ್ಲ ಎಲ್ಲ ಹೋಗಿ ಮಸಾಜ್ ಮಾಡಿ ಸಾಕು ಸಾಕು ಅವರು ಮತ್ತೆ ಬೇರೆ ಮಸಾಜ್ ಕೇಳ್ತಾರೆ ಇಲ್ಲ ಮಾಡ್ತಿದ್ದಾನೆ ಮಾಡ್ಲಿ ಯಾರು ಬಂದು ಬೇಕಾದ್ರೆ ನಿಮಗೆ ಮಸಾಜ್ ಮಾಡ್ಬೋದಾ ಮಾಡ್ಲಿ ಅಲ್ಲ ಮೊನ್ನೆ ಏನಾಯ್ತು ಬಂದು ಮಾಡ್ಬೋದು ಮಾಡಿ ಅಲ್ಲ ಸರ್ ಮೊನ್ನೆ ಮಸಾಜ್ ಎಂತಾಗಿದೆ ಏನು ವಿಷಯ ನೋಡಿ ಇಲ್ಲ ಏನ್ ಸಹ ಬಾಬಾ ರಾಮದೇವ್ ತರಾನೆ ನಿನ್ನೆವರೆಗೆ ಅಂತದ್ದೆಲ್ಲ ನಾವು ಇಲ್ಲಿ ಮಾತಾಡೋದು ಮತ್ತೆ ಎಲ್ಲಿ ಮಾತಾಡೋದು ರೂಮ್ ಒಳಗೆ ನಾವು ಪ್ಲೀಸ್ ಪ್ಲೀಸ್ ಎವ್ರಿವನ್ ಪ್ಲೀಸ್ ಪ್ಲೀಸ್ ಕಾಂಟ್ರವರ್ಷಿಯಲ್ ಕ್ವೆಶ್ಚನ್ಸ್ ಕೇಳಬೇಡಿ ತುಂಬಾ ಅಪರ್ಷನ್ ಅಲ್ಲ ನಿಮ್ಮ ಮೇಲೆ ಕೇಸ್ ಎಲ್ಲ ಆಯ್ತಲ್ಲ ಮಾರ ಮಸಾಜ್ ಇಸ್ ಪರ್ಸನಲ್ ಕೇಸ್ ಆಯ್ತಲ್ಲ ನೀವು ಎಲ್ಲಿಗೆ ಆಕ್ಚುಲಿ ಮಸಾಜ್ ಕೇಳಿದ್ದು ಅದನ್ನ ಹೇಳಿ ನಮಗೆ ನೋಡಿ ಕೇಸ್ ರಾಹುಲ್ ಗಾಂಧಿ ಮೇಲೂ ಆಗಿದೆ ಯಾರ ಮೇಲೆ ಆಗಿದೆ ರಾಹುಲ್ ಗಾಂಧಿ ಅದಕ್ಕೆ ಎಲ್ಲರ ಮೇಲೆ ಆಗಿದೆ ಮಾರ ಎಲ್ಲರ ಮೇಲೆ ಆಗಿದೆ ಆದ್ರೆ ನಿಮ್ಮ ಮಸಾಜ್ ಕೇಸ್ ಆಗಿಲ್ಲ ಅವರ ಮೇಲೆ ಆದ್ರೆ ಸರಿ ಈಗ ತೊಂದರೆ ಇಲ್ಲ ಬಿಡಿ ಒಂದು ಕಾಮಿಡಿ ಸೀನ್ ಯಾವ್ದಾದ್ರು ಎಸ್ ವಾಟ್ ಯು ಸೇ ಓಕೆ ಒಂದು ಡೈಲಾಗ್ ಓ ಹಳೆ ಫಿಲ್ಮ್ ಯಾವ್ದಾದ್ರು ಸೀನ್ ಒಂದು ಬರ್ತಾ ಇಲ್ಲ ಹೇಳಿಲ್ಲ ಬರ್ತದೆ ಬರ್ತಾ ಇದೆ ಬರ್ತಾ ಇದೆ ಇದೆ ಅಂತ ಕೂತ್ಕೊಂಡೆ ಹೇಳು ಸಿಂಹ ಮಲಗಿದೆ ಅಂದ್ರೆ ತೋಳಗಳು ಕೆಣಕ್ತಾ ಇರ್ತವೆ ರಕ್ತ ಕುಡಿಬೇಕು ರಕ್ತ ಕುಡಿಬೇಕು ಬಂದ್ರು ಯಾರು ಇಲ್ಲ ಬರ್ಲಿಕ್ಕೆ ಸಿಂಹ ಎದ್ರೆ ಯಾರು ಬರಲ್ಲ ಶಬ್ದ ಮಾತ್ರ ಬಂದ್ರು ಆಕ್ಷನ್ಸ್ ಏನು ಬರ್ಲಿಲ್ಲ ಎನರ್ಜಿ ಇಲ್ಲ ಅಂತ ಕಾಮಿಡಿ ಹೇಳಿದ್ರೆ ಬರ್ರೋ ಹೋಗ್ರು ಅಂತ ಕಾಮಿಡಿ ಮಾಡ್ರಿ ನೀವೊಂದು ನಿಮ್ಮದು ಪ್ರಥಮ ಚಿತ್ರ ಮ್ಯೂಸಿಕ್ ಡೈರೆಕ್ಟರ್ ಆಗಿ ಯಾವುದು ಇಡೀ ಕರ್ನಾಟಕದಲ್ಲಿ ಅಂತ ಒಂದು ಇನ್ನೊಂದು ಚಿತ್ರ ಬರ್ಲಿಕ್ಕಿಲ್ಲ ಯಾವ ಚಿತ್ರ ಅದು ಮ್ಯೂಸಿಕ್ ಡೈರೆಕ್ಟರ್ ಆಗಿ ನೀವು ಶುರು ಮಾಡಿದ ಮೊದಲ ಚಿತ್ರ ಉಪ್ಪಿ ಉಪ್ಪಿ ಎಷ್ಟು ಪೇಮೆಂಟ್ ತಗೊಂಡು ಪೇಮೆಂಟ್ ಎಲ್ಲ ನೆನಪಿಲ್ಲ ಅಷ್ಟು ಫಿಲ್ಮ್ ಇಂದ ಅಟ್ ಲೀಸ್ಟ್ ಒಂದು ಪದ್ಯ ಯಾವ್ದು ಒಂದು ಪದ್ಯ ಅದು ಫೇಮಸ್ ಮೂವಿ ಯಾವ್ದು ನನಗೆ ಈಗ ಕೂಡ ನೆನಪು ಫಸ್ಟ್ ನಾನು ಬರ್ತಿಲ್ಲ ಈಗ ಈಗ ಅಂದ್ರೆ ಫಿಲ್ಮ್ ಅಲ್ಲಿ ಆಲ್ರೆಡಿ ಬಿಸಿ ಇದ್ದೇವೆ ಯಾವ್ದು ಬರ್ತದೆ ಸಾಂಗ್ ನೀವು ಬರೆದಂತ ಪದ್ಯ ಅಥವಾ ನೀವು ಹಾಡಿದಂತ ಪದ್ಯ ಹಾಡಿದ ಒಂದು ಪದ್ಯ ನೆನಪನ್ನೆಲ್ಲ ಬರ್ತಿಲ್ಲ ಸರ್ ಬೇರೆ ಏನಾದ್ರು ಕೇಳಿ ಸರ್ ಹಣ ಕೊಡ್ಬೇಕಾ ಬೇರೆ ಏನ ಕೇಳಿದ್ರೆ ದುಡ್ಡು ಕೊಡ್ತೀರಾ ಹಣಕ್ಕೋಸ್ಕರ ವರ್ಕ್ ಮಾಡೋದಿಲ್ಲ ಅಂತ ಹೇಳಿದ್ರಿ ಈಗ ಪ್ರೀತಿಗೋಸ್ಕರ ವರ್ಕ್ ಮಾಡುದು ಸರ್ ಹಣಕ್ಕೋಸ್ಕರ ಈಗ ಹೇಳಿದ್ರಿ ಹಣ ಕೊಡಿ ಅಂತ ಎಲ್ಲಿ ಹೇಳಿದ್ರಿ ಸರ್ ನಿಮಗೆ ನಾನು ಪ್ರೀತಿ ಕೊಡ್ತೇನೆ ಪ್ರೀತಿ ಸ್ನೇಹ ಸಂಬಂಧ ಎಲ್ಲ ಕೊಡುವ ಒಂದು ಹಾಡಿ ಯಾವ್ದು ಹೇಳ್ಬೇಕು ಸರ್ ನೀವು ಹೇಳಿ ಸರ್ ಯಾವ್ದು ಗೊತ್ತುಂಟು ಹೇಳಿ ಸರ್ ನೀವು ಬರೆದರು ಅಂತ ನೀವು ಕಂಪೋಸ್ ಮಾಡಿದ ಯಾವ್ದಾದ್ರು ಒಂದು ಸಾಂಗ್ ಹೇಳಿ ಯಾವ್ದು ಒಂದಾದ್ರು ಯಾವ್ದು ಅಷ್ಟು ನೆನಪು ಬರ್ತಿಲ್ಲ ನಿಮ್ಮದೊಂದು ಸಿಗ್ನೇಚರ್ ಆಕ್ಷನ್ ಮಾಡಿ ಅಟ್ಲೀಸ್ಟ್ ಯಾವ್ದಾದ್ರು ಒಂದು ಮಾಡಿ
ಒಂದು ಫೇಮಸ್ ಕನ್ನಡ ಸೀನ್ ಇದೆ, ಒಂದು ಕ್ಲಾಸ್ ರೂಮ್ ಇದೆ. ಟೀಚರ್ ಕೇಳ್ತಾರೆ, ದೇವರು ನಿಮ್ಮ ಮುಂದೆ ಪ್ರತ್ಯಕ್ಷ ಆದ್ರೆ ಏನ್ ಹೇಳ್ತೀರಂತ ನೆನಪಿದೆಯಾ? ಅಷ್ಟೇ, ನಾವು ತುಂಬಾ ಫೀಲ್ ಮಾಡ್ತೀವಿ ಸರ್. ನಿಮಗೆ ನೆನಪಿದೆಯಾ? ನೋಡಿ, ಪ್ರೈವೇಟ್ ಜಾಬ್ ಮತ್ತೆ ಗವರ್ಮೆಂಟ್ ಜಾಬ್ ಬಗ್ಗೆ ಒಂದು ಒಳ್ಳೆ ಭಾಷಣ ಕೊಟ್ಟಿದ್ರು, ಅದನ್ನಾದ್ರೂ ಹೇಳಿ. ನಮಗೆ ಗೊತ್ತಿಲ್ಲ, ನಿಮ್ಮ ಹೆಸರು ಸಾಧು ಕೋಕಿಲ ಅಲ್ಲ, ಕೋಕಿಲ ಬಿಡಿ, ಸಾಧು ಆಗುದ ಬೆಟರ್. ಬಾಬಾ ರಾಮದೇವ್ಗೆ ಒಂದು ಕಾಂಪಿಟೇಷನ್ ಬೇಕಾಗಿದೆ. ಒಟ್ಟಿಗೆ ಮುಕ್ತಾಸನ ಮಾಡಿ ಕೂತ್ಕೊಂಡು ನೀವು ಬೇರೆ ಕ್ವಶನ್ ಹೇಳಿದ್ರು ಕೇಳಿ ಸರ್. ಬೇರೆ ಎಂತ ನಿಮ್ಮ ಹೆಸರೇನು? ನಿಮ್ಮ ಹೆಸರು ಹೇಳಿ ಬಿಫೋರ್ ಸಾಧು ಕೋಕಿಲ. ನಿಮ್ಮ ಹೆಸರೇನು? ಶೀಲಾ ಸಹದ್ರಿ. ಶೀಲಾ ಸಹದ್ರಿ, ತುಂಬಾ ಸಾಕಾಗಿದೆ. ಈಗ ಆಕ್ಚುಲಿ ತುಂಬಾ ಸಾಕಾಗಿದೆ, ತುಂಬಾ ಸಾಕಾಗಿದೆ. ಅದು ಮಸಾಜ್ ಮಾಡಿ ಜೈಲಲ್ಲಿ ಬಿಡ್ದಿಂದು ಸಾರಿ ಕೊಟ್ಟಿದ್ದಾರೆ, ಕೆಳಗೆ ಹಿಂದೆ ಮುಂದೆ ಉಂಟು ಕೋಲು. ಹಾಗೆಲ್ಲ ಹೇಳೋದಿಲ್ಲ ನೀವು, ಹಾಗೆಲ್ಲ ಹೇಳೋದಿಲ್ಲ. ಓಕೆ, ಸಾಧು ಕೋಕಿಲ. ನನಗೆ ಸಾಧು ಕೋಕಿಲ ನೋಡಿ ಕೇಳಿ ತುಂಬಾ ಬೇಜಾರಾಯ್ತು. ಎಷ್ಟು ಒಂದು ಫೇಮಸ್ ಡೈಲಾಗ್. ಯಾರಾದ್ರೂ ಬಂದು ಅವಕಾಶ ಇದೆ ಶಾಲೆ ಒಂದು ಕ್ಲಾಸ್ ರೂಮ್ ಇದು ಒಂದು ವೆರಿ ಫೇಮಸ್ ಡೈಲಾಗ್. ದೇವರನ್ನು ನಿಮ್ಮ ಮುಂದೆ ಪ್ರತ್ಯಕ್ಷ ಆದ್ರೆ ಏನ್ ಕೇಳ್ತೀರಾ? ನಾನು ಅಲ್ಲ ಸರ್, ಅವರು ಡೈಲಾಗ್ ಹೇಳುದು, ನಿಮ್ಮ ಹತ್ರ ಏನ್ ಕೇಳ್ತೀರಾ? ಓಕೆ, ಥ್ಯಾಂಕ್ ಯು. ಥ್ಯಾಂಕ್ ಯು, ಥ್ಯಾಂಕ್ ಯು. ಎನಿವನ್ ವಿತ್ ಡೈಲಾಗ್ ಕ್ಯಾನ್ ಕಮ್ ಅಂಡ್ ಸೇ ದಟ್ ದಟ್ ಸೀನ್ ಇಫ್ ಯು ಹ್ಯಾವ್. ಯಾರ ಹತ್ರ? ಯಾರು ಸಾಧು ಅವರಿಗೆ ಅವನ ಹತ್ರ ಕಳಿಸಿ. Thank you team number 4, Drona. Now the stage is people. Thank you so much enna fans going to say meet up Rakshita madam enna idu battle ida munchala adukku thank you sir enna idu nethu varli indu Rakshita madam ante indu Rakshita adam lakavule enna male male gulli ರೀಸೆಂಟ್ಲಿ ಒಂದು ಚಿಕನ್ ಬಾರ್ಬೆಕ್ಯೂ ಮಾಡ್ತಾರಂತ ಅವನ ಬಂದವರು. ಚಿಕನ್ ಬಾರ್ಬೆಕ್ಯೂ ಸರ್, ಅದೇ ಕಲ್ಪನೆ ಮಾರೆ ಕೊಡಿ. ಇಲ್ಲ ಸರ್, ಏನ್ ಮನಸ್ಸಿಜ್ಜಿ ಬಾರ್ಬೆಕ್ಯೂ ಮನಸ್ಸಿಜ್ಜಿ ಹತ್ತು ಮಾರೆ ಬಾರ್ಬೆಕ್ಯೂ ಮಾಡ್ಬಿಟ್ಟು ಮನಸ್ಸಿಜ್ಜಿ ಯಾರು ಮನಸ್ಸು 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 ರಕ್ಷಿತಾ ಮೇಡಮ್ ಈ ಒಲ್ಪದಾರ ಸರ್ ಮುಂಬೈ ಸರ್ ಸತಾರ್ ಮುಂಬೈ ಹಾ ಸತಾರ್ ಆ ಮೊದಲ ತುಳು ತೈಂಚ ಕನೆಕ್ಷನ್ ಇದೆ ಸರ್ ಈ ತುಳು ತುಳು ಸರ್ ಎನ್ನ ಫ್ಯಾಮಿಲಿ ಇಂಚಿ ಸೈಡ್ ಓ ಇಂಚಿ ಬಂಡೋರಿ ಮೂಲ ಮ್ಯಾಂಗ್ಳೂರ್ ಸೈಡ್ ಮ್ಯಾಂಗ್ಳೂರ್ ಬಂಡೋರ್ ಅಜ್ಜಿ ಎನ್ನ ಅಜ್ಜಿ ಮ್ಯಾಂಗ್ಳೂರ್ ಓದು ಮ್ಯಾಂಗ್ಳೂರ್ ಸರ್ ಗಡಿ ಗಡಿ ಮತ್ತೆ ವಿಡಿಯೋ ಮಾಡ್ಬಾರ್ದು ಓದು ದಾಯಿ ಸರ್ ನೀವು ಇನ್ವೆಸ್ಟಿಗೇಷನ್ ಮಾಡ್ತೀವಿ ಸರ್ ಯಾರು ಪ್ರೈವೇಟ್ ಮ್ಯಾಟರ್ ಅನ್ನೊಂದು ಈ ರೀತಿ ಇದೆ ಇವತ್ತು ನೈಡೆ ಫ್ಯಾನ್ಸ್ ಮೀಟ್ ಆಗ ಫ್ಯಾನ್ಸ್ ನಮಗೆ ಪ್ರಶ್ನೆಗೆ ನೋಡಿ ಎಂಗ್ಲಿ ಪಕ್ಕಡೆ ಸರ್ ಫ್ಯಾನ್ಸ್ ಮೀಟ್ ಅಪ್ ಅಣ್ಣ ಅವ್ನಲ್ಲ ಸಾಧಿರು ಗೊತ್ತ ಹುಡುಗರು ಮಾತಾದರು ಓಕೆ ಒಂದು ಐಡಿಯಾ ಪ್ಲೇ ರಪ್ಪ ನಿ ವ್ಲಾಗ್ ವ್ಲಾಗ್ ಓಕೆ ನಿ ವ್ಲಾಗಿಂಗ್ ಫೈನ್ ಫೈನ್ ಸೂಪರ್ ಅಣ್ಣಿ ಗೋಯಿಂಗ್ ಆಸ್ ದ ಫಸ್ಟ್ ಬಕ್ಕೆ ಟಾಪ್ ವ್ಲಾಗ್ ಅವ್ರು ರಪ್ಪ ಮೊಬೈಲ್ ಎಪ್ಲೇ ಸುರು ಅಣ್ಣ ಸೋಗ ಅವಳು ಇರ್ನ ಆಯ್ಲ ಕಡೆ ವ್ಲಾಗಿಂಗ್ ಸ್ಟಾರ್ಟ್ ಕನ್ನಡದಲ್ಲಿ ಮಾತಾಡಿ ಎಲ್ಲರಿಗೆ ಅರ್ಥ ಆಗ್ಬೇಕು ಇಡೀ ಕರ್ನಾಟಕದಲ್ಲಿ ಗೋವಿಂದ ಪಬ್ಲಿಸಿಟಿ ತುಳು ಎಲ್ಲರಿಗೆ ಅರ್ಥ ಆಗ್ತದ ಕರ್ನಾಟಕದಲ್ಲಿ ತುಳು ಬರ್ಬೋಟ ಅಲ್ಲ ಸರ್ ಕರ್ನಾಟಕದಲ್ಲಿ ರಕ್ಷಿತಾ ಮೇಡಮ್ ವಿ ವಾಂಟ್ ತುಳು ವಿ ವಾಂಟ್ ಸರ್ ಇಡೀ ಕರ್ನಾಟಕದಲ್ಲಿ ಪಬ್ಲಿಸಿಟಿ ಆಗ್ತದೆ ಸರ್ ಲತ್ ಸಾಂಬಾರ್ ಲತ್ ತುಳು ಅಲ್ಲ ಸರ್ ಇಡೀ ಕರ್ನಾಟಕದಲ್ಲಿ ಪಬ್ಲಿಸಿಟಿ ಆಗ್ತದೆ ಸರ್ ಅವ್ರದ್ದು ಬೆನಿಫಿಟ್ ಅಲ್ಲ ಸರ್ ಇಡೀ ಕರ್ನಾಟಕ ರಕ್ಷಿತಾ ಮೇಡಮ್ ಆಗಲೇ
സൗണ്ട് ബന്ധമത് തൂപ്പിന വീഡിയോ ഉണ്ട് ഈ സൗണ്ട് ആള് ആവരിച്ച് ഇത് തുരുട് പാട്ട് തുരുട് പാട്ട് അല്ല യാരും പണത്തില്ല മാറെ Oh, let's imagine we are the crowd. One block. Tudu, tudu. English culture, I'm tudu. Ette var. What is it, sir? Yeah, Karnataka. Did you Karnataka that publicity man come to play? Yeah, guy, get tudu. Guy, get tudu, sir. Famous, sir. Common sense, sir. Guy, get tudu. Pan, get itta aku irvata. Boy, the last one. Did you Karnataka that publicity man come to play, sir? Yes, sir. Next one. Introduction, tudu. Ah, introduction, man. Ah. ನಾನಿವತ್ತು ಗೋವಿಂದದಾಸ್ ಕಾಲೇಜಿಗೆ ಬಂದಿದ್ದೇನೆ ಫೆಸ್ಟಿಗೆ ಎಲ್ಲ ಫ್ಯಾನ್ಸ್ ನಂದು ಎಂಚುಲ್ಲಾರ ಗೈಸ್ ಯಾರು ಮಸ್ತ್ 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 ಐ ಹೋಪ್ ಯು ಆರ್ ಡೂಯಿಂಗ್ ಗುಡ್ ಗೈಸ್ ಎಲ್ಲ ಜಡ್ಜ್ ಶೋಕುಲ್ಲ ಮಸ್ತ್ ಮಸ್ತಿ ಅನ್ನ ಚರ್ಚಿ ಅಂದ್ರೆ ಗೋವಿಂದಾಸ್ ಬಗ್ಗೆ ಪಲ್ಲೆ ಬಾರ ಗೋವಿಂದಾಸ ಕಾಲೇಜ್ ನ ವಿಷಯ ಪಾತ್ರ ನಾನು ಗೋವಿಂದದಾಸ್ ಕಾಲೇಜ್ ಅಲ್ಪ ಉಲ್ಲೆ ನೀರು ಬರ್ಬಾರ ಬಾಂಬೆಡ್ ಉರ್ಫಿ ಚಾವಿದ ಡ್ರೆಸ್ ಫಾಲೋವರ್ಸ್ ಏನಿಲ್ಲ ಫಾಲೋವರ್ಸ್ ಇದೆ ಇರ ಮಂತ್ಲಿ ಇನ್ಕಮ್ ಇತ್ತು ಸರ್ ದಯಾಗಿ ಸರ್ ದಯಾಗಿ ಪ್ರಸಂಗಿದೆ ಜೋರು ಅಧಿಕ ಪ್ರಸಂಗಿದೆ ಇಂಚ ಮತ್ತ ಪಾತ್ರ ಇಂಟರ್ವ್ಯೂ ಕ್ಲೋಸ್ ಮಾಡ್ಕೊಂಡ ಅಧಿಕ ಪ್ರಸಂಗ ಬಂಡ ಇಂಜನ ಎಂಗ್ಲನ ಬೇಲೆ ಅವೇ ಪ್ರಶ್ನೆಗೆ ನೆಕ್ಸ್ಟ್ ಕ್ವಶನ್ ಬನ್ನೋಲಿ ನೆಕ್ಸ್ಟ್ ಬೇಲೆ ಅಧಿಕ ಪ್ರಸಂಗನೇ ಜರ್ನಲಿಸ್ಟ್ ಅಂದ ರಕ್ಷಿತ ಮೇಡಮ್ ಒಂದು ಐಡಿಯಾ ಅಂದ್ರೆ ಎಂಗ್ಲನ್ ಇಂತ ತೆತ್ತಿ ಮಾಡುವ ಮೂಲು ಆ ತೆತ್ತಿದ ಬಗ್ಗೆ ಉಳಾಗ ಮಲ್ಪಿ ರೌಂಡ್ ರೌಂಡ್ ಉಂಡು ಮೂಜಿ ಕಾಲ ಉಂಡ ರೌಂಡ್ ರೌಂಡ್ ಉಂಡು ಸಾಲಿಡ್ ಉಳಾಗ ಸರ್ ಬ್ಲಾಗ್ ಮಲ್ಪನ್ ಬ್ಲಾಗ್ ಏನ ಯೂಟ್ಯೂಬ್ ಚಾನಲ್ ಅವೇಗೆ ಯೂಟ್ಯೂಬ್ ಚಾನಲ್ ಇರ್ಮೆ ಇನ್ಕಮ್ ಇತ್ತು ಎಂಡ ಸಂಬಳ ಎಣ್ಣೆ ಮಲ್ಪಿ ಇರ್ಮೆ ಎಂತ ಸಂಬಳ ಇನಾಫ್ ಸರ್ ಮ್ಯಾನೇಜಬಲ್ ಎಂಜಿನಿಯರ್ ಮ್ಯಾನೇಜಬಲ್ ಮ್ಯಾನೇಜಬಲ್ ಎಂಜಿನಿಯರ್ ಮ್ಯಾನೇಜ್ಮೆಂಟ್ ಅಂತ ಕಂಟೆಸ್ಟೆಂಟ್ ಇಸ್ ಕಂಟೆಸ್ಟ್
ಕಾರ್ಯಕ್ರಮ ಇವತ್ತೇ ಮಾತಾಡಬೇಕು ಮನೆಗೆ ಹೋಗಲಿ ಅಂತ ನಡಿಲಿಕ್ಕೆ ಆಗುದಿಲ್ಲ ನಿಮ್ಮೊಂದಿಗೆ ನಾ ಎಂದಿಗೂ ಇರ್ತೀನಿ ಹೋಗ ಮಾಡ್ತೇನೆ ಅದು ಮಾತಾಡೋ ಇಲ್ಲ ಅದು ಮಾತಾಡುವಾಗ ಹಲ್ಲು ಬಂದ್ ಕೂಡ ಮಾಡ್ತೇನೆ ಫಿಟ್ಸ್ ಅಂತ ಆಗ್ತದೆ ಫಿಟ್ಸ್ ಇರ್ಬೋದು ವಾಟಲಣ್ಣ ವಾಟಲಣ್ಣ ಕೂತ್ಕೊಳ್ಳಿ ಕೂತ್ಕೊಳ್ಳಿ ಸರ್ ಕೂತ್ಕೊಳ್ಳಿ ಅದೇನು ಧರಣಿಯ ಧರಣಿಯ ಸರ್ ನಾ ಹುಟ್ಟಿನಿಂದ ಈ ನೆಲದ ಮೇಲೆ ಕೂತಿದ್ದು ಸರ್ ಈ ನೆಲಕ್ಕಾಗಿ ಹೋರಾಟ ಮಾಡಿದ್ರು ಸರ್ ನೀವು ಹೋರಾಟ ಮಾಡುವಾಗ ನಿಮ್ದು ಒಂದು ಮೀಸೆ ಕಟ್ಟಾಗಿ ಹೋಗಿದೆ ಒಂದು ಸೈಡ್ ಇದು ಒಂದು ಸೈಡ್ ಇದು ಕೆಳಗೆ ಬರಂಗಿದೆ ಒಂದು ಕಟ್ಟಾಗಿ ಅದಕ್ಕೆ ಹೋರಾಟ ಮಾಡಬೇಕು ಅದನ್ನು ಕೂಡ ಕ್ಲಿಯರ್ ಆಯ್ತು ಯಾಕೆ ಜನರಿಗೆ ವಾಟಲ್ ನಾಗರಾಜ್ ಏನ್ ಹೇಳಿದ್ದೆ ಯಾಕೆ ಅರ್ಥ ಆಗುದಿಲ್ಲ ಅಂತ ನನಗೆ ಗೊತ್ತಾಯ್ತು ನೀವು ಏನ್ ಅರ್ಥ ಆಗ್ತಿಲ್ಲ ಹಾಗೆ ಸರ್ ವಾಟಲ್ ನಾಗರಾಜ್ ಸಿಲಿಂಡರ್ ಗೆ ರೇಟ್ ಹೆಚ್ಚಾದಾಗ ಸಿಲಿಂಡರ್ ಇಡುದು ಈಗ ಮೀಸೆ ಕಟ್ಟಾಗಿದೆ ಎಂತಾರು ತೆಗ್ದಿಡ್ಬೇಕಲ್ಲ ಕೂದಲು ತಲೆ ತೊಟ್ಟಿ ತೆಗಿರಿ ಆ ತಲೆಯಲ್ಲಿ ಕೂದಲಿಲ್ಲ ದೇವರೇ ಈಗ ಏನಿಲ್ಲ ಕೂದಲು ತೆಗ್ದಿಡುದು ಸರ್ ಪ್ರಶ್ನೆ ಅಲ್ಲ ಎಷ್ಟು ಸತಿ ಇಲೆಕ್ಷನ್ ನಿಂತಿದ್ದೀರಾ ಕೇಳ್ಬೇಕು ಎಷ್ಟು ಸತಿ ನಿಂತಿದ್ದೀರಾ ವಿನ್ ಆಗಿದ್ದೀರಾ ಸೋಲಿದ್ದೀರಾ ಹೇಳುದಿಲ್ಲ ನಾನು ನನ್ನ ಕೊನೆ ಉಸಿರಿರೋ ತನಕ ಈ ರಾಜ್ಯದಲ್ಲಿ ಹೋರಾಡ್ತೀನಿ ನಾನು ಅದಕ್ಕೋಸ್ಕರ ಜನರಿಗೋಸ್ಕರ ನಿಲ್ತೀನಿ ಸರ್ ಅಯ್ಯೋ ದೇವರ ನಿಮಗೆ ವೈಯಕ್ತಿಕ ಎಲ್ಲ ಉಂಟ ಮಾರ ಹೌದು ಸರ್ ಸರ್ ಕನ್ನಡ ನಾಡ ಬಗ್ಗೆ ಕೇಳಿ ಸರ್ ಕನ್ನಡದ ರಾಷ್ಟ್ರ ಕವಿ ಇಲ್ಲ ನಾವು ಹೆಂಡತಿ ಬಗ್ಗೆ ಸರ್ ಆದಿ ಕವಿ ಪಂಪ ಸರ್ ಪಂಪ ಪಂಪ ತ್ರಿನೇತ್ರರು ಬದಿಲ ಸರ್ ಇದಕ್ಕೋಸ್ಕರ ಹೋರಾಟ ಮಾಡಬೇಕು ಮಾಡ್ಬೇಕಾ ಇಲ್ಲ ಈಗ ಇದು ವೇಲ್ ಯಾರ್ದು ಗದ್ದದು ಸರ್ ಕರ್ನಾಟಕ ಯಾರ್ದು ನನ್ನ ಅಭಿಮಾನಿಗಳು ಹಾಕಿದ್ದು ಸರ್ ಅಭಿಮಾನಿಗಳು ಅಭಿಮಾನಿಗಳಿಗೆ ಬಟ್ಟೆ ಇದೆಯಾ ಅವ್ರ ಹತ್ರ ಕೇಳಿ ಫಸ್ಟ್ ಇದ್ದು ಸರ್ ವಾಟಲ್ ಅವರೇ ನಿಮ್ಮೊಟ್ಟಿಗೆ ಚಳವಳಿಗೆ ಬಂದ್ರೆ ಪೇಮೆಂಟ್ ಎಷ್ಟು ಸರ್ ನನ್ನೊಟ್ಟಿಗೆ ಬರೋರು ರಾಜ್ಯಕ್ಕೋಸ್ಕರ ಬರೋರು ಸರ್ ಆ ಮೈಕ್ ಎಲ್ಲಿ ಓಡುದು ಅದು ಮೈಕ್ ಹಾಳಾದ್ರೆ ನೀವು ಕೊಟ್ಟೋಗ್ಲಿಕ್ಕೆ ಸಿಗ್ತದೆ ಅದೇ ಎದಕ್ಕೋಸ್ಕರ ನಾವು ಹೋರಾಟ ಮಾಡ್ತೀವಿ ಹೇಳಿ ಸರ್ ನಿಮ್ಮ ಎಷ್ಟು ಪೇಮೆಂಟ್ ಆಗಿದೆ ಅದಕ್ಕೆ ಹೋರಾಟ ಸರ್ ಇದು ನನ್ನ ಅಭಿಮಾನಿ ಕೊಟ್ಟಿದ್ದು ಸರ್ ಅಭಿಮಾನಿ ಕೊಟ್ಟರೆ ಐದು ಕೂಡ ಹಾಕ್ತಾನೆ ಅಂಟದವ್ರು ಕೊಟ್ಟರೆ ಹಾಕ್ತೀರಾ ಅಕ್ಟೋಬರ್ ಎರಡಕ್ಕೆ ಡ್ರೈ ಡೇ ಇಲ್ಲ ಸರ್ ಇಲ್ಲ ಇಲ್ಲ ಕ್ಯಾನ್ಸಲ್ ಒಂದು ಡ್ರೈ ಡೇ ಇಲ್ಲ ಸರ್ ನಾನು ಕಾವೇರಿಯನ್ನು ಕರ್ನಾಟಕಕ್ಕೆ ಸೀಮಿತ ಮಾಡ್ತೀನಿ ಪಟೇಲ್ ಅವರೇ ಕಾವೇರಿಯ ಜನ್ಮ ಎಲ್ಲಿಂದ ಪ್ರಾರಂಭ ಆಗುತ್ತೆ ಅಭಿಮಾನಿಗಳು ಯಾಕೆಂದ್ರೆ ವಾಟಲ್ ನಾಗರಾಜ್ ಅವರಿಗೆ ಏನ್ ಗೊತ್ತಿಲ್ಲ ಅಂತ ಅವರಿಗೆ ಗೊತ್ತಿದೆ ಸರ್ 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 ನಿಮ್ಮ ಹೆಂಡತಿ ಬಂದರು ಬನ್ನಿ ಸರ್
ಗೋಸ್ಕರ ನಾವು ಹೋರಾಟ ಮಾಡಬೇಕು ನಿಮ್ಮ ಎನ್ ಟಿ ಆರ್ ಅಂತ ಸರ್ ಅವರು ಯಾರು ಕೂಡ ನಾನು ಹೇಳ್ತೀಯ ಅಲ್ಲ ಸರ್ ನೀವು ತುಳುನಾಡಲ್ಲಿ ಇದ್ದೀರಾ ಇಲ್ಲಿ ನಮಗೆ ತುಳು ಭಾಷೆ ಅಂದ್ರೆ ಹೆಮ್ಮೆ ತುಳು ಭಾಷೆ ಬಗ್ಗೆ ನಿಮ್ಮ ಒಂದು ರಾಜ್ಯ ಅಧಿಕೃತ ಭಾಷೆ ಆಗ್ಬೇಕಂತ ನಾವು ತುಂಬಾ ಕಷ್ಟ ಪಡ್ತಾ ಇದ್ದೇವೆ ನಮಗೆ ಯಾವ ಭಾಷೆ ಆಗ್ಬೇಕು ಇದರ ಬಗ್ಗೆ ಏನ್ ಹೇಳ್ತೀರಾ ಮಂಗಳೂರಿಗೆ ಸೀಮಿತ ಸರ್ ಮಂಗಳೂರು ಕರ್ನಾಟಕದಿಂದ ಹೊರಗೆ ಮಂಗಳೂರು ಕರ್ನಾಟಕದಲ್ಲಿ ಬರುತ್ತೆ ಸರ್ ಹಾಗಂತ ನಾವು ಎಲ್ಲ ಭಾಷೆ ಕೊಂಕಣೆ ಮಾತಾಡ್ತಾರೆ ಅಂತ ಕೊಂಕಣೆ ಒಳಗಾಗುತ್ತೆ ಸರ್ ಖಂಡಿತ ಫಿಡ್ಸಿದೆ ಅದು ಕರ್ಪಿಣದ ಖಡ್ಗ ನೋಡುವಾಗಲೇ ಗೊತ್ತಾಯ್ತು ಕೈಯಲ್ಲಿ ಒಂದು ಕಬ್ಬಿಣದ ಖಡ್ಗ ಉಂಟು ಅದು ಫಿಡ್ಸಿದೆ ಅಭಿಮಾನಿ ಕನ್ನಡ ಶಾಲೆ ಪ್ರಾರಂಭ ಆದ ಕೂಡಲೇ ಟೀಚರ್ ಹೋದ ಕೂಡಲೇ ಬೆಲ್ ಸರ್ ಕನ್ನಡ ಕಲಿಬೇಕು ಕನ್ನಡ ಬೆಳಿಬೇಕು ಅದಕ್ಕೋಸ್ಕರ ಶಾಲೆ ಮಕ್ಕಳು ಕನ್ನಡ ಶಾಲೆಗೆ ಹೋಗ್ಬೇಕು ಸರ್ ಅದನ್ನ ನಾವು ಅಂತಿಮ ಮಾಡಿ ಬಿಡಲ್ಲ ಸರ್ ಅದಕ್ಕೂ ಒಂದು ಮಾಡ್ತೀವಿ ಸರ್ ಬೆಲ್ ಮಾಡಿದ್ರು ಹೋಗ್ತಾರೆ ಸರ್ ಈಗ ನಿಮ್ಮ ಹೆಂಡತಿ ಅಲ್ಲಿ ಹೋಗಿ ಮಾನ ಪ್ರಾಣಕ್ಕೆ ಹೋರಾಟ ಮಾಡ್ತಾರೆ ಅಲ್ಲಿ ಹೋಗಿ ಆಯ್ತು ಬಟ್ಟೆ ಮುಚ್ಚಿಕೊಂಡು ಇಲ್ಲ ಸರ್ ಅವ್ರು ಕೂಡಲ ಚೇಂಜ್ ಮಾಡಿ ಚೇಂಜ್ ಮಾಡಿ ಚೇಂಜ್ ಮಾಡಿ ಸರ್ ಚೇಂಜ್ ಮಾಡಿ ಸರ್
ಭಾರಿ ಸ್ಟೇಟ್ಮೆಂಟ್ ಕೊಟ್ಟಿದ್ದೀರಿ ಮಂಗಳೂರಿಗೆ ಮಾತ್ರ ಸೀಮಿತ ಅಂತ ಹೋಗುವಾಗ ಸ್ವಲ್ಪ ಜಾಗ್ರತೆ ಕಾಸರಗೋಡು ಉಡುಪಿನವರು ಅವರು ಕೂಡ ಕನ್ನಡನ ಅಭಿಮಾನಿಸ್ತಾರೆ ಸರ್ ಅಭಿಮಾನಿಗೆ ಬಲ ಇಲ್ಲ ಅಭಿಮಾನ ಓಕೆ ಥ್ಯಾಂಕ್ ಯು